ಕಲಬುರಗಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ಕಾಲ್ ಮಾಡಿ ಓಟ್ ಮಾಡಿ ನಿಮ್ಮ ಆಯ್ಕೆಯನ್ನ ನೀವು ಕೂಡ ತಿಳಿಸಬಹುದು. ಕಲಬುರಗಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಆಯ್ಕೆಯನ್ನು ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0806920259999. ರಾತ್ರಿ 8 ಗಂಟೆಗೆ ಕಲಬುರಗಿ ಉತ್ತರ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ. ನೀವು ಕೂಡ ಕಾಲ್ ಮಾಡಿ ಓಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 0806920259999. ಈ ನಂಬರ್ಗೆ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ರಾತ್ರಿ 8 ಗಂಟೆಗೆ ಕಲಬುರಗಿ ಉತ್ತರ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ. ಕಲಬುರಗಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇರುವಂಥದ್ದು. ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು, ಓಟ್ ಮಾಡಬಹುದು. ನೀವು ಕೂಡ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್, ಕಲಬುರಗಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ, ಹೇಗಿದೆ ಅಲ್ಲಿ ಬಲಾಬಲ? ಈಗಾಗಲೇ ಏನೊಂದು ಕಲಬುರಗಿ ಜಿಲ್ಲೆಯಲ್ಲಿ ಏನೊಂದು ಪವರ್ ಟಿವಿಯಿಂದ ಹಮ್ಮಿಕೊಂಡಿರುವ ಕಾಲ್ ಮಾಡಿ ವೋಟ್ ಮಾಡಿ ಏನೊಂದು ವಿಶೇಷವಾದ ಸಮೀಕ್ಷೆ ನಡೆಯುತ್ತದೆ. ಸಮೀಕ್ಷೆಗೆ ಕಲಬುರಗಿ ಜಿಲ್ಲೆಯಾದಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ ಅಂತ ಹೇಳಬಹುದು. ಅದರಂತೆ ಇಂದು ಕಲಬುರಗಿ ನಗರದ ಏನೊಂದು ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ಏನೊಂದು ಚುನಾವಣಾ ಪೂರ್ವ ಸಮೀಕ್ಷೆಗೆ ಕೂಡ ಒಂದು ಉತ್ತರ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ರೆಸ್ಪಾನ್ಸ್ ಕೂಡ ಸಿಗ್ತದೆ ಅಂತ ಹೇಳಬಹುದು. ಏನೊಂದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಕಳೆದ 2-3 ದಿನಗಳಿಂದ ಎಲ್ಲ ಏನೊಂದು ರಾಜಕೀಯ ಪಕ್ಷಗಳು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಹಾಗೂ ಆಮ್ ಆದ್ಮಿ ಪಕ್ಷ ಒಂದು ಭರ್ಜರಿ ತಯಾರಿಯಲ್ಲಿ ತೊಡಗಿದೆ ಅಂತ ಹೇಳ್ಬೋದು. ಹೀಗಾಗಿ ಏನೊಂದು 4 ಗಂಟೆಗೆ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆ ಆರಂಭವಾಗಿದೆ. ಈಗಾಗಲೇ ಏನೊಂದು ಬಿಜೆಪಿ, ಕಾಂಗ್ರೆಸ್ ಮತ್ತು ಜನತಾದಳ ಆಗಿರ್ಬೋದು, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, ಅವರ ಬೆಂಬಲಿಗರು ಕೂಡ ಒಂದು ನಿರಂತರವಾಗಿ ಕರೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಕಲಬುರಗಿ ಉತ್ತರ ಕ್ಷೇತ್ರ ಏನೊಂದು ಅಲ್ಪಸಂಖ್ಯಾತರು ಹೆಚ್ಚಾಗಿ ಒಂದು ಪ್ರಾಬಲ್ಯ ಹೊಂದಿರುವ ಕ್ಷೇತ್ರ ಅಂತ ಹೇಳ್ಬೋದು. ಏಕೆಂದ್ರೆ ಈ ಹಿಂದೆ ಕೂಡ ಕಲಬುರಗಿಯಲ್ಲಿ ಮಾಜಿ ಸಚಿವ ದಿವಂಗತ ಕಮರುಲ್ ಇಸ್ಲಾಂ ಅವರು, ಅನೇಕ ಬಾರಿ ಶಾಸಕರು ಮತ್ತು ಒಂದು ಸಚಿವರು ಕೂಡ ಒಂದು ರಾಜ್ಯದ ಒಂದು ಅತ್ಯಂತ ಪ್ರಮುಖ ಅಲ್ಪಸಂಖ್ಯಾತ ಪ್ರಭಾವಿ ನಾಯಕರು ಕೂಡ ಆಗಿದ್ದರು. ಹೀಗಾಗಿ ಉತ್ತರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಏನೊಂದು ಅಲ್ಪಸಂಖ್ಯಾತರು ಮತಗಳು ಇರುವ ಕಾರಣ ಇಲ್ಲಿ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಏನೊಂದು ಗೆಲ್ಲುತ್ತಾ ಬಂದೆ ಅಂತ ಹೇಳಬಹುದು. ಹೀಗಾಗಿ ಈ ಬಾರಿ ಏನೊಂದು ಕಮರುಲ್ ಇಸ್ಲಾಂ ಅವರ ನಿಧನ ನಂತರ ಅವರ ಪತ್ನಿ ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಕೂಡ ದಾಖಲಿಸಿದರು. ಹೀಗಾಗಿ ಕಳೆದ ಚುನಾವಣೆಯಲ್ಲಿ ಕೇವಲ ಕೆಲವೇ ಮತಗಳ ಅಂತರದಿಂದ ಏನೊಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಖನೀಜ್ ಪತಿಮ್ ಅವರು ಗೆಲುವನ್ನು ಸಾಧಿಸಿದರು. ಹೀಗಾಗಿ ಅವರ ಪ್ರತಿಸ್ಪರ್ಧಿ ಅಭ್ಯರ್ಥಿ ಬಿಜೆಪಿಯ ಏನೊಂದು ಚಂದು ಪಟ್ಟರು ಕೂಡ ಕೆಲವೇ ಮತಗಳ ಅಂತರಗಳಿಂದ ಒಂದು ಸೋಲನ ಅನುಭವಿಸಿದರು. ಹೀಗಾಗಿ ಈ ಬಾರಿ ಉತ್ತರ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಹೋರಾಟ ನಡೆದಿದೆ ಅಂತ ಹೇಳಬಹುದು. ಹೀಗಾಗಿ ಹೆಚ್ಚಾಗಿ ಅಲ್ಪಸಂಖ್ಯಾತರ ಮತಗಳನ್ನು ಯಾರು ಒಲೈಸಿಕೊಳ್ಳುತ್ತಾರೆ ಅವರೇ ನಿಶ್ಚಿತವಾಗಿ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಬಹುದು ಅಂತ ಹೇಳಬಹುದು ರಾಮ್.